ಸಂತ ಗಿರೀಶಾ ಏನಾಯ್ತು? ನಾನು ನೋಡ್ದೆ ಕಣೋ. ಯಾರು? ಲಕ್ಷ್ಮಿ ನೋಡ್ದೆ. ಲಕ್ಷ್ಮಿ ನೋಡ್ದ? ಅಯ್ಯ, ಹೇಗಿದ್ದಾಳು? ಅವಳು ಯಾವ ಪರಿಸ್ಥಿತಿ ಇದೆಯೋ ಅಂದ್ರೆ ಯಾವುದೋ ಮನೇಲಿ ಕೆಲಸ ಮಾಡ್ತಿದ್ಲು. ಹೌದು ಕಣ, ಎಲ್ಲೋ ಏನೋ ತಪ್ಪಾಗಿದೆ. ಅವಳು ತುಂಬಾ ತೊಂದರೆ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ನೀನು ಅವಳನ್ನ ಮಾತಾಡಿಸ್ದ? ಏನ್ ವಿಷಯ ಅಂತ ಕೇಳ್ದ? ಅದೇ ಆಗ್ಲಿಲ್ಲ. ಆ ಟೈಮಲ್ಲಿ ನನಗೇನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹೇಗಿದ್ದಳು, ಯಾಕೀಗಾಯ್ತು, ನನಗೆ ತರ್ಕೋಕಾಗ್ತಿಲ್ಲ ಕಣ. ನೀನ್ ಏನ್ ಮಾಡ್ತೀವ ನನ್ಗೆ ಗೊತ್ತಿಲ್ಲ. ನಾನು ಅವಳನ್ನ ಮೀಟ್ ಮಾಡ್ಬೇಕು. ಅವಳಿಗೆ ಏನ್ ತೊಂದರೆ ಆಗಿರುತ್ತೆ ನನ್ಗೆ ಗೊತ್ತಾಗ್ಬೇಕು. ದಯವಿಟ್ಟು ಕರ್ಕೊಂಬ ಪ್ಲೀಸ್. ಅಲ್ಲಿದನ್ ನೋಡಮ್ಮ. ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇನ್ನು ಈ ಪರಿಸ್ಥಿತಿಯಲ್ಲಿ ಹೇಳು ಲಕ್ಷ್ಮಿ, ಏನಾಯ್ತು? ಏನಂತ ಹೇಳಿ ಸತ್ತ, ಹೇಗೆ ಅಂತ ಹೇಳಿ. ಇದು ನಮ್ಮನ್ನ ಬೇರೆ ಮಾಡ್ತು, ಆದ್ರೆ ಅದ್ರ ಆಟ ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಇಷ್ಟ ಇಲ್ದೆ ಇದ್ರು ಮದ್ವೆ ಅಂತ ಆದ್ಮೇಲೆ ಎಲ್ಲ ಮರ್ತು ಜೀವನ ಮಾಡೋಣ ಅಂತ ಅನ್ಕೊಂಡಿದ್ ನನಗೆ. ನನ್ ಗಂಡ ನಿಜವಾದ ಬಣ್ಣ ಗೊತ್ತಾಗಿದ್ದೆ ಆರು ತಿಂಗಳಾದ್ಮೇಲೆ. ನನ್ ಮೇಲೆ ಹುಚ್ಚು ಪ್ರೀತಿ, ನಾನಿಲ್ಲ ಅಂದ್ರೆ ಬದುಕಲ್ಲ ಹಾಗೆ ಹೇಗೆ ನನ್ ಹೇಳ್ತಿದ್ದವರು. ಹೆಣ್ ನೋಡಕ್ ಬಂದಾಗ ಅವಮಾನ ಮಾಡಿದ್ದನ್ನೇ ಮನ್ಸಲ್ಲಿ ಇಟ್ಕೊಂಡು ಬುದ್ಧಿ ಕೆಲ್ಸಕ್ಕೆ ಮದ್ವೆ ಆದೆ ಅಂತ ಹೇಳಕ್ ಶುರು ಮಾಡುದ. ದಿನ ಕುಡ್ಕೊಂಡ್ ಬರೋದು, ಬೇರೆ ಗಂಡಸ್ರ ಮುಂದೆ ನನ್ಗ ಅವಮಾನ ಮಾಡೋದು, ಹೆಚ್ಚಿಗೂ ನನ್ ಮೇಲೆ ಅನುಮಾನ ಪಡೋದು. ಒಂದೊಂದ್ ದಿನನು ನನಗ್ ನರಕ ನರಕ ಅನ್ಭವಿಸೋ ಹಾಗಾಗ್ತಿತ್ತು. ಪಾರ್ಟಿ ಗೆಟ್ ಟುಗೆದರ್ ಅಂತ ಹುಡುಗಿನ ಕರ್ಕೊಂಡ್ ಬಂದು ಕೆಲಸದೊಳ ಹಾಕ್ ನನ್ನ ಅವ್ರ ಮುಂದೆ ನಿಲ್ಸಿ ನನ್ ಕಣ್ಣು ಮುಂದೆನೆ ಆ ಹುಡುಗಿರ್ ಜೊತೆ ಸಹಿಸ್ಕೊಂಡೆ. ಎಲ್ಲ ನನ್ನ ಹಣೆ ಬರಹ ಅಂತ ಒಪ್ಕೊಂಡು ಬದುಕ್ತಿದ್ದೆ. ಆದ್ರೆ ಒಂದ್ ರಾತ್ರಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವ್ರು ತೀರ್ಕೊಂಡ್ಮೇಲೆ ತುಂಬಾ ಕಷ್ಟ ಆಗೋಯ್ತು ಸಂತ. ಎಲ್ಲದಕ್ಕೂ ನೀನೇ ಕಾರಣ, ನೀನ್ ಕಾಲಿಟ್ ಮೇಲೇನೆ ಹೀಗಾಯ್ತು ಅಂತ ಹೇಳಿ ಅವ್ರ ಅಕ್ಕ ಮಾವ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ನನ್ ವಿಷಯ ಗೊತ್ತಾಗಿದ್ ನಮ್ಮ ಅಮ್ಮ ಅದೇ ಕುರುಕಲ್ಲಿ ತೀರ್ಕೊಂಡ್ ಬಿಟ್ಟಿದ್ಲು. ಸಾಲ್ಗಾರರು ಮನೇನ ಕಿತ್ಕೊಂಡ್ ಬಿಟ್ಟಿದ್ರು. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಜೀವನನೇ ಬೇಡ ಅನ್ಸ್ಬಿಡ್ತು ಸಂತ, ಸಾಯೋಣ ಅಂತ ಅನ್ಕೊಂಡೆ. ನನ್ ಮಗು ಅವಳೇ ತಪ್ಪು ಮಾಡಿದಾಳೆ, ಅವಳಿಗೋಸ್ಕರನಾದ್ರೂ ನನ್ ಬದುಕಿರ್ಬೇಕು ಅನ್ನಿಸ್ತು. ಗಟ್ಟಿ ಮನ್ಸ್ ಮಾಡಿ ಮನೆ ಕೆಲಸ ಮಾಡಕ್ ಶುರು ಮಾಡ್ದೆ ಸಂತ. ಅದ್ ಬಿಡು, ಎಲ್ಲೋ ಒಂದ್ ಕಡೆ ನೀನಾದ್ರೂ ಸುಖವಾಗಿರ್ತೀಯ
ಸಂತೋಷವಾಗಿರ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ಯಾಕೆ ಹೀಗಾಗಿದ್ಯ? ಅಮ್ಮ ಹೇಗಿದ್ದಾರೆ? ನಿಮ್ ತಂಗಿರು ಚೆನ್ನಾಗಾದ್ರ? ಕಳ್ಕೊಂಬಿಟ್ಟೆ ಲಕ್ಷ್ಮಿ, ಎಲ್ಲರನ್ನೂ ಕಳ್ಕೊಂಬಿಟ್ಟೆ. ಸಂತ ಏನ್ ಹೇಳ್ತಾ ಇದೀಯ? ಹೌದು ಲಕ್ಷ್ಮಿ, ನೀನ್ ನನ್ನ ಜೀವನದಿಂದ ದೂರ ಆಗ್ತಿದ್ದಾಗೆ ಎಲ್ಲ ಹೊರಟೋಯ್ತು. ನನ್ನ ತಂಗಿಯರಿಗೆ ಆಪರೇಷನ್ ಮಾಡಬೇಕು ಅಂತ ಬರ್ತಿದ್ದಾಗ ಒಬ್ಬ ರೌಡಿ ಅಡ್ಡ ಆಗ್ತ. ಆ ಕಲಾಟೆಯಲ್ಲಿ ನನ್ನನ್ನು ಜೈಲ್ಗೆ ಹೋಗಾಗ್ಬಾರ್ದ. ನಾನು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ತಾಯಿ ತಂಗಿರು ನನ್ನಿಂದ ದೂರ ಹೊರಟೋದ್ರು. ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅಂತ ನೀನ್ ತ್ಯಾಗ ಮಾಡಿದೆ. ಅವ್ರನ್ನೆಲ್ಲ ಕಳ್ಕೊಂಡು ನಾನು ಹಾಳಾಗೋದೆ. ವಿಧಿ ನನ್ನ ಜೀವನದಲ್ಲೂ ಆಟಾಡ್ಬಿಡ್ತು ಲಕ್ಷ್ಮಿ. ಅಯ್ಯೋ ಸಂತ, ಒಬ್ರಿಗೆ ಕೆಟ್ಟದಾಗ್ಲಿ ಅಂತ ನಿಮ್ ಮನ್ಸಲ್ಲೂ ಅನ್ಕೊಂಡನಲ್ಲ, ನಿನಗೆ ಯಾಕೆ ಹೀಗಾಯ್ತು? ಲಕ್ಷ್ಮಿ, ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ನೀನು, ನಿನ್ಗೆ ಯಾಕೆ ಹೀಗಾಯ್ತು? ಪಡ್ಕ ಬಂದಿದ್ದು ನಡಿ ಲಕ್ಷ್ಮಿ, ಹೋಗೋಣ. ಸಂತ ನೋಡು, ಇಲ್ಲಿವರೆಗೂ ನೀನ್ ಹೇಳ್ದಾಗ ನಾನು ಕೇಳ್ತಿದ್ದೆ, ಇನ್ಮೇಲೆ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ಸಂತ ಅದು ಏನು ಮಾತಾಡ್ಬೇಡ, ಸುಮ್ಮನೆ ನಡಿ. ಇನ್ಮೇಲೆ ಎಲ್ರು ಹುಷಾರಾಗಿರ್ಬೇಕು. ಏನ ಆ ರೂಮಲ್ಲಿ ಇದ್ದಿದ್ದು ಹುಡುಗಿ ಎಲ್ಲ ಕಾಣ್ತಾ ಇಲ್ಲನಾ?